ಸೊ ನಾವೇ ಫಸ್ಟ್ ಆಗೋಣ ಅಂತ ನನ್ನ ಪ್ರಕಾರ ಬೆಂಗಳೂರಲ್ಲಿ ಫಸ್ಟ್ ಡೆಲಿವರಿ ಇವ್ದೇನೆ ಏನ್ ವ್ಯೂ ಗುರು ಸಾಕಾಗೈತೆ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಸ್ವಾಗತ ಇನ್ನೊಂದು ಹೊಸ ವಿಡಿಯೋಗೆ ನಾವಿವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವಿಡಿಯೋ ಜೊತೆ ಮಳೆ ಬರ್ತಿದ್ಯಾ ಬೆಳಿಗ್ಗೆಯಿಂದ ಹೆವಿ ಮಳೆ ಗುರು ಒಂದು ವೇಡ್ ಹೋಗಾಗಲಿಲ್ಲ ಸೊ ಇದು ನೋಡಿ ಇಲ್ಲಿ ಗಾಡಿ ಹೊಸ ಗಾಡಿ ನಿನ್ನೆ ತಾನೇ ಲಾಂಚ್ ಆಗಿದೆ ಸೊ ಒಂದು ಫಸ್ಟ್ ರೈಡ್ ಹೋಗುವ ಅಂತ ಪ್ಲ್ಯಾನ್ ಹಾಕಿದ್ದೀನಿ ಎಲ್ಲಿಗೆ ಹೋಗ್ತೀನಿ ಎಲ್ಲ ಹೇಳ್ತೀನಿ ಬನ್ನಿ ಅಡ್ವೆಂಚರ್ ಬೈಕಲ್ಲಿ ಸೆಂಟ್ರ್ ಸ್ಟ್ಯಾಂಡ್ ಕೊಟ್ಟಿದ್ದಾರೆ ಸೊ ನೋಡಿದ್ರಲ್ಲ ಇವಾಗ ಲೈಟಾಗಿ ಒಂಚೂರು ಚೈನ್ ಲೂಬ್ ಮಾಡಿದ್ದೀನಿ ಹೊಸ ಗಾಡಿ ಅಲ್ವಾ ಲೂಬ್ ಆಗಿದೆಯೋ ಇಲ್ವೋ ಗೊತ್ತಿಲ್ಲ ಒಂಚೂರು ದೂರ ಹೋಗ್ತಾ ಇರೋದು ಲೂಬ್ ಮಾಡ್ಕೊಬಿಡೋಣ ಅಂತ ಲೈಕ್ ಮೋಟುಲ್ ಯೂಸ್ ಮಾಡಿದ್ದೀನಿ ಇದು ನಿಮಗೆ ಟಾಕ್ ಬ್ಲಾಕಲ್ಲಿ ಸಿಗುತ್ತೆ ತುಂಬ ಬೇಗ ಡೆಲಿವರಿ ಕೊಡ್ತಾರೆ ಲೈಕ್ ಇವಾಗ ಬೇಕು ಅಂದರೆ ಒಂದು 2 hoursಲ್ಲಿ ತಂದು ಡೆಲಿವರಿ ಕೊಟ್ಬಿಡ್ತಾರೆ ಸೊ ನೋಡಿ ನಿಮ್ಗೆ ಬೇಕು ಅರ್ಜೆಂಟಾಗಿ ಎಮರ್ಜೆನ್ಸಿಗೆ ಅಂದರೆ ಅದರ ಬುಕ್ ಮಾಡ್ಕೊಳ್ಳಿ ಬೈಕ್ ಟೈರ್ಗಳು ಎಲ್ಲ ಥರನೂ ಸಿಗ್ತವೆ ಚೆಕ್ ಮಾಡಿ ಅವ್ರ ವೆಬ್ಸೈಟ್ನ ಲಿಂಕ್ ಹಾಕಿರ್ತೀನಿ ಇನ್ಸ್ಟಾಗ್ರಾಮ್ ಪೇಜು ಹಾಕಿರ್ತೀನಿ ಬೇಕು ಅಂದರೆ ಮೆಸೇಜ್ ಮಾಡಿ 7:40 ಅಪ್ಪ ಸೊ ಟೈಮು 7:40 ಆಗಿದೆ ಜೈ ಆಂಜನೇಯ ಬನ್ನಿ ಒಂದು ಶಾರ್ಟ್ ರೈಡ್ ಹೋಗೋಣ ಬೆಂಗಳೂರು ಹತ್ತಿರನೇ ಫುಲ್ಲು ಕ್ರೇಜಿ ಮಜಾ ಇರುತ್ತೆ ಸೋಲೋ ರೈಡ್ ಹೋಗ್ತಾ ಇರೋದು ನಾನು ಆ ಪ್ಲೇಸಿಗೆ ತುಂಬ ಸಲ ಹೋಗಿದ್ದೀನಿ ಪ್ಲೇಸು ನೀವು ಆಲ್ರೆಡಿ ಟೈಟಲ್ಲು ತಮ್ಮನೆಲ್ಲ ನೋಡಿರ್ತೀರ ಅಂದ್ಕೋತೀನಿ ಹೊರಡೋಣ ಹ್ಯಾಂಡ್ ಗ್ಲೋಸ್ ಬಂದುಬಿಟ್ಟು ಒಂದು ಸ್ವಲ್ಪ ಸಿಟಿ ದಾಟಿದ ಮೇಲೆ ಫ್ಯೂಲ್ ಹಾಕ್ಕೊಂಡ ಮೇಲೆ ಹಾಕ್ಕೊಳ್ಳೋಣ ಅಂತ ಪೆಟ್ರೋಲ್ ಹಾಕಿಸ್ದೆ ಪೆಟ್ರೋಲ್ ಅಂಗಡೀಲಿ ಒಳ್ಳೆ ಸೀನ್ಗಳು ಮಾತ್ರ ಕ್ಯಾಮ್ರಾ ಆನ್ ಮಾಡೋಣ ಅಂದ್ಕೊಂಡಿದ್ದೆ ಪಾಪ ಅಂದ್ಬಿಟ್ಟು ಸುಮ್ಮನೆ ಅದೇ ಒಳ್ಳೆ ಸೀನ್ಗಳು ಅಂಕಲ್ಗಳೆಲ್ಲ ಕಾಮಿಡಿ ಮಾಡ್ತಾರೆ ಗಾಡಿ ನೋಡಿಬಿಟ್ಟು ಯಾವುದಪ್ಪ ಇದು ದೊಡ್ಡ ಗಾಡಿ ಹಂಗೆ ಹಿಂಗೆ ಅಂತೆಲ್ಲ ಬನ್ನಿ ಹೊರಡುವ ಸುಮ್ಮನೆ ಲೇಟ್ ಮಾಡ್ಕೊಂಡು ಇಲ್ಲೇ ಇದ್ವಿ ಶಿಟ್ ಆಗಲ್ಲ ಇದು ನೋಡಿ ನಮ್ಮ ಯೂನಿವರ್ಸಿಟಿಲಿ ಮಳೆ ಬಂದಾಗ ಮಾತ್ರ ಓಡಿಸ್ತೀವಿ ಅಂದರೆ ನೆಕ್ಸ್ಟ್ ಲೆವೆಲ್ ಫೀಲು ಫುಲ್ ಗ್ರೀನರಿನ ಯಾವುದೋ ಘಾಟ್ ಸೆಕ್ಷನ್ ದಾಟ್ತಾ ಇದ್ದೀವಿ ಅನಿಸುತ್ತೆ ಇದೊಂದು 2 kilometer ಅದು ಇದ್ದಿದ್ರೆ ಇನ್ನೂ ಮಜ್ಜಾ ಇರೋದು ನೋಡ್ಬೋದು ನೀವು ಫುಲ್ಲು ಕ್ಲೌಡಿ ಆಗೋಗಿದೆ ಅಪ್ಪ ಮತ್ತೆ ಮಳೆ ಬರೋ ಥರ ಇದೆ ಅಂದ್ಕೋತೀನಿ ಮಾನ್ಸೂನ್ ಫೀಲ್ಸು ಕೇಳೋಕ್ಕೆ ಹೋಗ್ಬೇಡಿ ಸೊ ಆವಾಗಲೇ ನಿಮ್ಗೆ ಹೇಳ್ತಿದ್ದೆ ಲೈಕ್ ಲಾಂಚ್ ವೀಡಿಯೋ ಮತ್ತು ಇದು ಡೆಲಿವರಿ ವೀಡಿಯೋ ಎಲ್ಲ ನಿಧಾನಕ್ಕೆ ಹಾಕ್ತೀನಿ ಅಂತ ಫಸ್ಟು ರೈಡ್ ವೀಡಿಯೋ ಹಾಕ್ಬಿಡ್ತೀನಿ ಅಂತ ಲೈಕ್ ಯಾಕಂದರೆ ಇದುವರೆಗೂ ಯಾರೂ ಹಾಕಿಲ್ಲ ಸೊ ನಾವೇ ಫಸ್ಟ್ ಆಗೋಣ ಅಂತ ನನ್ನ ಪ್ರಕಾರ ಚೆಕ್ ಮಾಡಿದೆ ನೆನ್ನೆ ಲೈಕ್ ಯಾರಾದರೂ ಹಾಕಿದಾರ ಈ ಗಾಡೀಲಿ ಲಾಂಗ್ ಡ್ರೈವ್ ಅಂತ ಸೊ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಬಿಟ್ಟರೆ ಲೈಕ್ ಹಿಂದಿಲಿ ಇನ್ಯಾರೂ ಯೂಟ್ಯೂಬೆಲ್ಲ ಹಾಕೇ ಇಲ್ಲ ಲೈಕ್ ಓಡಿಸಿ ನೋಡಿ ಎಲ್ಲ ಜಸ್ಟ್ ಗಾಡಿನ ನಿಲ್ಲಿಸ್ಕೊಂಡು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಷ್ಟೇ ಬಿಟ್ಟರೆ ಅಲ್ಲಿಂದ ಇಲ್ಲಿಗೆ ತಂದು ಟೆಸ್ಟ್ ಡ್ರೈವ್ ಮಾಡಿರ್ಬೋದು ನಾವು ಫುಲ್ ಲಾಂಗ್ ಡ್ರೈವ್ಗೆ ಹೋಗ್ತಾ ಇದ್ದೀವಿ ಸೊ ಆದ್ದರಿಂದ ನಾವು ಒಂಚೂರು ಮುಂದೆ ಇದ್ದೀವಿ ಗಾಡಿ ಮಾತ್ರ ಆ ಸೀಟಿಂಗ್ ಪೊಸಿಷನ್ ಇದೆಯಲ್ಲ ಕುತ್ಕೊಂಡು ಓಡಿಸೋದಕ್ಕೆ ಸ್ವರ್ಗ ಅನ್ಬೋದು ಏನೂ ಪ್ರಾಬ್ಲಮ್ ಆಗೋಲ್ಲ ನಾನು ಬ್ಯಾಕ್ ಹಾಕಿದ್ದೀನಿ ಬೇರೆ ಹಿಂದೆಗಡೆ ಆದೂ ಪೀಸಾಗಿ ಹೋಗ್ಬೋದು ಗಾಡಿ ನೋಡಿ 60ಲಿ ಆರಾಮಾಗಿ ಕ್ರೂಸ್ ಮಾಡ್ಬೋದಾ ಅದೊಂದೇ ಮಜಾ ಅಂದರೆ ಅಡ್ವೆಂಚರ್ ಗಾಡಿಗಳಲ್ಲಿ ಇನ್ನಲ್ಲಿ ಬಂದು ಟಚ್ ಆದೋ ಕೊನೆಗೂ ಮಗಂದು ಬೆಳಬೆಳಿಗೆನೂ ಟ್ರಾಫಿಕ್ಕು ಅದರಲ್ಲೂ ಫುಲ್ಲು ಚಳಿಗುರು ಯಾಕೆ ಕೇಳ್ತೀರಾ ಮಗಂದು ಲೈನರ್ಸ್ ತಂದಾಗ ಶೆಕೆ ಹೊಡೆಯುತ್ತೆ ಲೈನರ್ಸ್ ಇಲ್ದಿರೋ ಟೈಮಲ್ಲಿ ಚಳಿ ಹೊಡೆಯುತ್ತೆ ಹೆಂಗ್ ಸ್ವಾಮಿ ತಡ್ಕೊಳ್ಳೋದು ಜೀವ ಅಪ್ಪ ಸೊ ಒಂದು ಇಂಜಿನ್ ಸೆಟ್ ಮಾಡೋದಕ್ಕೆ ಈ ರೈಡಿಗೆ ಬಂದಿರೋದು ಸೊ ಫುಲ್ಲು ನಿಧಾನಕ್ಕೆ ಒಂದು 60ಗೆ ಹಾಕ್ಕೊಂಡು ಲೆಫ್ಟ್ ಸೈಡಲ್ಲಿ ನಿಂತ್ಕೊಬಿಡೋಣ ಸೈ ಅಂತ ಹೋಯ್ತಾ ಇರ್ಬೋದು ಏನು ಹೇಳ್ತೀರಾ ಸೊ ವೀಡಿಯೋಗೆ ಒಂದು ಹಂಗೆ ಲೈಕ್ ಹಾಕಿ ಒಂಚೂರು ಜೋಶ್ ಬರುತ್ತೆ ಲೈಕ್ಸ್ ಜಾಸ್ತಿ ನೋಡಿದ ತಕ್ಷಣನೇ ಇವಾಗ ನೆಲಮಂಗ್ಲ ಟೋಲಿಗೆ ಬಂದಿದ್ದೀವಿ ಅಣ್ಣ ಒಂದು ಸ್ವಲ್ಪ ಸೈಡ್ಗೆ ಹೋಗೋಣ ಫಾಸ್ಟಾಗಿ ನಾವು ಮಾಡಿಸಲ್ಲ ಸೊ ಇವೆಲ್ಲ ಇಲ್ಲೆಲ್ಲ ಫುಲ್ಲು ಬೈಕರ್ಸ್ ಅಡ್ಡ ಇವೆಲ್ಲ ಎಲ್ಲ ಬೈಕರ್ಸ್ಗಳು ಬಂದರೆ ಇಲ್ಲಿಂದ ಶುರು ಹಚ್ಕೋತಾರೆ ರೈಡ್ನ ಸೊ ನಂದು ಮೀಟಪ್ ಪಾಯಿಂಟ್ಸ್ಗಳೆಲ್ಲ ಈ ಥರ ಎಲ್ಲ ಏನಿಲ್ಲ ಯಾಕಂದರೆ ನಾನು ನಾರ್ಮಲಾಗಿ ಗ್ರೂಪ್ ರೈಡ್ ಮಾಡೋದೇ ಇಲ್ಲ ಸೊ ನಮ್ಮದೇನಿದು ಸೋಲು ಮ್ಯಾಕ್ಸಿಮಮ್ ಅಂದರೆ ಯಾರೋ ಒಬ್ಬರು ಬರ್ಬೋದು ನಮ್ಮ ಜೊತೆ ಅಷ್ಟೇ ಅದು ಬಂದರೆ ಅವ್ನು ಅರ್ಕೇಶ ಬರ್ತಾನೆ ಅಷ್ಟೇ ಅದಕ್ಕೆ ನಾವು ಈ ಥರ ಮೀಟಪ್ ಪಾಯಿಂಟ್ಗಳೆಲ್ಲ ಮೀಟಾಗಿ ಎಲ್ಲ ಹೋಗೋ ಸೀನಲ್ಲಿ ಯಾವತ್ತೂ ಇಲ್ಲ ಮಗು ಇಲ್ಲೂ ಮಳೆ ಎಲ್ಲ ಬಂದಿರಬೇಕು ಬೆಳಿಗ್ಗೆ ಇವತ್ತು ಫುಲ್ಲು ಕ್ರೇಜಿಯಾಗಿದೆ ಮಾತ್ರ ರೈಡ್ ಮಾಡೋದಕ್ಕೆ ಇವತ್ತು ನಾನು ಬೆಳಿಗ್ಗೆ 4 ಗಂಟೆಗೆ ಎದ್ದು ರೆಡಿ ಆಗೋಣ ಅಂದ್ಕೊಂಡಿದ್ದೆ 4 ಗಂಟೆಗೆ ಸ್ನಾನ ಮಾಡ್ಕೊಂಡು ಕೂತಿದ್ದೆ ಮಳೆ ನಿಂತ್ಕೊಳ್ಳುತ್ತೆ ಅಂತ ಮಗಂದು ಮಳೆ ನಿಂತ್ಕೊಳ್ಳೇ ಇಲ್ಲ ಇವಾಗ ನೋಡಿದ್ರೆ ನೋಡ್ರಿ ಎಷ್ಟು ಪೀಸ್ ವೆದರು 4 ಗಂಟೆಗೆ ಬಂದಿದ್ದು ಈ ಥರ ಸಿಕ್ತಿತ್ತು ಇಲ್ವೋ ಮಳೆಯಲ್ಲೆಲ್ಲ ಫುಲ್ ನಿಂತ್ಕೊಂಡು ಕಷ್ಟ ಪಡ್ಕೊಂಡು ಹೋಗಬೇಕಾಗಿತ್ತು
ಬಟ್ ಇವಾಗ ನೋಡ್ರಿ ಆಹಾ ಏನು ಮಜಾ ಆಯ್ತೆ ಗುರು. ಅಲ್ಲಿ ಎದುರುಗಡೆ ನೋಡು ಫುಲ್ಲು ಕ್ರೇಜಿ. ಈ ಥರ ವೆದರಲ್ಲಿ ಓಡಿಸ್ಬೇಕು ಅಂದರೆ ಹೆವಿ ಇಷ್ಟ ಆಗುತ್ತೆ. ನಿಮಗೂ ಈ ಥರ ವೆದರ್ಗಳಲ್ಲೆಲ್ಲ ಓಡಿಸ್ಬೇಕು ಅಂತ ಇಷ್ಟ ಆಗುತ್ತಾ? ಹ್ಞೂ ಅಂದರೆ ಕಮೆಂಟ್ ಹಾಕಿ ನೋಡುವ. ಯಾರಿಗೂ ಇಷ್ಟ ಆಗಲ್ಲ ಗುರು. ಈ ಥರ ವೆದರ್ ಇತ್ತು ಅಂದರೆ 1000 ಕಿಲೋಮೀಟ್ರ್ ಒಂದು ಸೈ ಅಂತ ಹೊಡ್ಕೊಂಡು ಹೋಗ್ಬಿಡ್ಬೋದು. ಗಾಡಿನೊಂದು 2 ನಿಮಿಷ ನಿಲ್ಲಿಸ್ಬೇಕಾಯ್ತು ಲೈಕ್ ಮನೆಯಿಂದ. ಆಮೇಲೆ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡ್ತಾಯಿದ್ವು, ಏನು ಮಗ ಹೊಸ ಗಾಡಿ ಹೇಳಲೇ ಇಲ್ಲ ಅಂತ. ಸೊ ಈ ಗಾಡಿ ಬಗ್ಗೆ ನಂದಲ್ಲ ಇದು, ಸೀರಿಯಸ್ ಆಗಿ ಗಾಡಿ. ಸೊ ಗಾಡಿ ಯಾವುದು ಏನು ಇಲ್ಲ ಅಂತ ಹೇಳ್ತೀನಿ ನಿಮಗೆ. ಹೋಗ್ತಾ ಹೋಗ್ತಾ ಒಂದು ಶಾರ್ಟ್ ಬ್ರೇಕ್ ತೊಗೊಂಡೆ, ಅದಕ್ಕೆ ಸುಮ್ಮನೆ ನಿಲ್ಲಿಸಿ ತೋರಿಸ್ತಾ ಇದೆ ಅಷ್ಟೇ. ಮಳೆ ಸೀನ್ಸ್ ನೋಡಿ, ಮಳೆ ಬಂದುಬಿಟ್ರೆ ಫುಲ್ಲು ಒಚ್ಚೆಲ್ಲ ಆರಿ ಯಾವ ರೇಂಜಿಗೆ ಗಬ್ಬೆದ ಹೋಗ್ಬಿಟೈತೆ ಅಂತ. ಇನ್ನೂ ಹೋಗಿ ಬರೋ ಅಷ್ಟಲ್ಲಿ ಏನೇನಾಗಿರುತ್ತೋ. ನಿಮಗೆ ಈ ಗಾಡಿ ಯಾವುದು ಅಂತ ಡೌಟ್ ಇರುತ್ತೆ, ನಾನಂತೂ ತೊಗೊಂಡಿಲ್ಲ ಗುರು ಈ ಗಾಡಿನ. ನೀವು ಇನ್ಸ್ಟಾಗ್ರಾಮ್ ಸ್ಟೋರಿ ನೋಡಿಬಿಟ್ಟು ಮೆಸೇಜ್ ಮಾಡಿದ್ರೆ ತಪ್ಪು, ಯಾಕಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ನಾನು ತೊಗೊಂಡಿದ್ದೀನಿ ವೆಲ್ಕಮ್ ಗಿಲ್ಕಮ್ ಅಂತೆಲ್ಲ ಏನೂ ಹಾಕಿಲ್ಲ. ಜಸ್ಟ್ ಲಾಂಚ್ ಹಾಕಿದ್ದೆ ಮತ್ತು ಈ ಗಾಡಿ ಫೋಟೋ ಹಾಕಿದ್ದೆ. ಅದಕ್ಕೆ ಎಷ್ಟೊಂದು ಜನ ಮೆಸೇಜು ಫ್ರೆಂಡ್ಸ್ ಎಲ್ಲ ಫೋನ್ ಮಾಡ್ತಾಯಿದ್ರು. ನೀವು ನನ್ನ ಇನ್ಸ್ಟಾಗ್ರಾಮ್ ಏನಾದರೂ ಫಾಲೋ ಮಾಡಿಲ್ಲ ಅಂದರೆ ಹೋಗಿ ಫಾಲೋ ಮಾಡಿ, ಅದರಲ್ಲಿ ಅಪ್ಡೇಟ್ ಸಿಗುತ್ತೆ. ಬಟ್ ಇವಾಗ ಹಾಕಿದ್ದಲ್ಲಿ ಇದು ಸದ್ಯಕ್ಕೆ ನಂದಲ್ಲ. ಸೊ ರೀಸೆಂಟಾಗಿ ನಾನು ಒಂದು ವೀಡಿಯೋ ಮಾಡಿದ್ದೆ ಸೂಪರ್ ಬೈಕ್ಸ್ದು, ಅಂದರೆ ನಮ್ಮ ಟ್ವಿಸ್ಟ್ ಟ್ರಾಟಲ್ ಅವ್ರದ್ದು. ತುಂಬ ಚೀಪಾಗಿ ಅಂದರೆ ಕಮ್ಮಿಗೆ ಸೂಪರ್ ಬೈಕ್ಸ್ನೆಲ್ಲ ರೆಂಟ್ ಮಾಡ್ಬೋದು ಅಂತ. ಆ ವಿಡಿಯೋ ನೋಡಿಲ್ಲ ಅಂದರೆ ಐ ಬಟನ್ ಹಾಕಿರ್ತೀನಿ, ಹೋಗಿ ನೋಡ್ಕೊ ಬನ್ನಿ. ಸೊ ಅವರು ಈ ಬೈಕ್ನ ತೊಗೊಂಡಿದ್ದಾರೆ, ಬೆಂಗಳೂರಲ್ಲಿ ಫಸ್ಟು ಬರಿ ಇವ್ದೇ. ಸೊ ಈ ಬೈಕ್ ಹೆಂಗಿದೆ ಏನು ಕತೆ ಎಲ್ಲನೂ ನೋಡಬೇಕಾಗಿತ್ತು. ಸೊ ಅವ್ರು ನನಗೆ ಹೇಳೋದು, ಬರೋ ನೀವೇ ಬನ್ನಿ, ಡೆಲಿವರಿ ಆದಮೇಲೆ ಒಂದು ರೈಡ್ ತೊಗೊಂಡು ಹೋಗಿ ಅಂತ. ಸೊ ದಿಸ್ ರೈಡ್ ಈಸ್ ಸ್ಪಾನ್ಸರ್ಡ್ ಬೈ ಟ್ವಿಸ್ಟ್ ಟ್ರಾಟಲ್. ಟ್ವಿಸ್ಟ್ ಟ್ರಾಟಲಿಂದ ಈ ಗಾಡಿನ ಕೊಟ್ಟು ಕಳಿಸೋದು. ನಾನು ಯಾಕೆ ಬಂದೆ ಮಗಂದು ಹೆಂಗೈತೆ ಪರ್ಫಾರ್ಮೆನ್ಸ್ ಎಲ್ಲ ನೋಡೋಣ. ಹೊಸ ಗಾಡಿ ಅಲ್ವಾ, ಇಂಜಿನ್ ಬೇರೆ ಸೆಟ್ ಮಾಡಬೇಕು ಅಂತ ಹೇಳಿ ಕಳಿಸೋದು. ಬ್ರೋ ಒಳ್ಳೆ ಸೆಟ್ ಮಾಡ್ಕೊ ಬನ್ನಿ ಇಂಜಿನ್ನ, ಆಮೇಲೆ ಎಲ್ಲರಿಗೂ ಕೊಡಬೇಕಾಗುತ್ತೆ. ನಿಮ್ಮ ಸಬ್ಸ್ಕ್ರೈಬರ್ಸು ಬೇಜಾನ್ ಜನ ಬಂದು ಕೇಳ್ತಾರೆ ಗಾಡಿಗಳನ್ನ ಅಂತ. ಅದಕ್ಕೆ ಸರಿ ಆಯಿತು, ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಓಡಿಸ್ತಾರೆ ಅಂದಮೇಲೆ ಮಾಡದೇ ಇರೋಕ್ಕಾಗುತ್ತಾ? ಈ ಗಾಡಿನ ಎಷ್ಟೊಂದು ಜನ ಕೇಳಿದಾರಂತೆ ಆಲ್ರೆಡಿ, ಲೈಕ್ ಬೇಕು ಅಂತ. ಅವ್ರು ಆಲ್ರೆಡಿ ವೆಬ್ಸೈಟಲ್ಲಿ ಹಾಕಿದ್ದಾರೆ. ಗಾಡಿ ಓಡಿಸ್ಬೇಕು ಅಂದರೆ ಟ್ವಿಸ್ಟ್ ಟ್ರಾಟಲ್ನ ಕಾಂಟ್ಯಾಕ್ಟ್ ಮಾಡಿ, ಅವ್ರ ಹತ್ರ ಸಿಗುತ್ತೆ. ಲೈಕ್ ನೀವು ಈ ಥರ ಯಾರಾದರೂ ಲಾಂಗ್ ಡ್ರೈವ್ ತೊಗೊಂಡು ಹೋಗ್ಬೋದು, ಹೊಸ ಬೈಕು, ನೀವೇನಾದರೂ ಈ ಬೈಕ್ನ ಪ್ಲ್ಯಾನ್ ಮಾಡಿ ಆಮೇಲೆ ಓಡಿಸ್ಬೇಕು. ನಾವು ನೋಡಬೇಕು, ನಾವು ತೊಗೋಬೇಕು. ಬಟ್ ಲಾಂಗ್ ರನ್ ಹೆಂಗಿದೆ ಅಂತ ಗೊತ್ತಿಲ್ಲ. ಶೋರೂಮ್ ಏನೇ ಇದೂ ಇಲ್ಲೇ ಹತ್ರ ಕೊಡ್ತಾರೆ. ಲೈಕ್ ಅವರು ಹಿಂದೆ ಕೂತ್ಕೊಂಡು ಬನ್ನಿ ಸರ್ ಒಂದು ಚಿಕ್ಕ ರೌಂಡ್ ಹೋಗಿ ಅಂತ. ಆ ರೌಂಡಲ್ಲಿ ಏನೂ ಗೊತ್ತಾಗಲ್ಲ. ಸೊ ನಿಮಗೆ ಡೌಟ್ ಇದ್ದು ಈ ಗಾಡಿನ ತೊಗೋಬೇಕು ಏನು ಮಾಡೋದು ಅಂತ ಇದ್ದರೆ ಟ್ವಿಸ್ಟ್ ಟ್ರಾಟಲ್ನ ಕಾಂಟ್ಯಾಕ್ಟ್ ಮಾಡಿ. ಇವರು ಬಿ ಟಿ ಎಮ್ ಲೇಔಟಲ್ಲಿ ಒಂದಿದ್ದಾರೆ, ಇನ್ನೊಂದು 2-3 ಬ್ರ್ಯಾಂಚ್ ಎಲ್ಲ ಇದೆ. ಸೊ ನೀವು ಅದನ್ನ ಅವ್ರಿಗೆ ಕೇಳ್ಬೋದು ಎಲ್ಲಿದೆ ಬ್ರ್ಯಾಂಚು ಅಂತ. ನೀವು ಅಲ್ಲಿಂದ ಈ ಗಾಡಿನ ತೊಗೊಂಡು ಪೀಸಾಗಿ ಓಡಿಸ್ಬೋದು ಗುರು, ಆರಾಮಾಗಿ ಕೊಡ್ತಾರೆ. ಗಾಡಿ ಫುಲ್ ಸೆಟ್ ಮಾಡಿ ಇಟ್ಟಿರ್ತಾರೆ, ಸರ್ವೀಸು ನಾಳೆ ನಾಳೆದಲ್ಲಿ ಮಾಡಿಸ್ಬಿಡ್ತಾರಂತೆ. ಫಸ್ಟ್ ಸರ್ವೀಸು. ನೀವೇನಾದರೂ ಅಪ್ಪಿ ತಪ್ಪಿ ಗಾಡಿ ತೊಗೋಬೇಕಾದ್ರೆ ನನ್ನ ಹೆಸರು ಹೇಳಿದ್ರೆ, ಲೈಕ್ ಮಿಸ್ಟರ್ 350 ಟ್ರಾವೆಲರ್ ಇದಾರಲ್ಲ ಅವ್ರು ಸಬ್ಸ್ಕ್ರೈಬರು ಅಂತ, 10% ಡಿಸ್ಕೌಂಟ್ ಕೊಡ್ತಾರೆ ನಮ್ಮ ಕೋಡ್ ಯೂಸ್ ಮಾಡಿದ್ರೆ. ಲೈಕ್ ಕೋಡ್ ಅಂದರೆ ನನ್ನ ಹೆಸರು ಹೇಳಿ ಸಾಕು, ನಿಮಗೆ 10% ಡಿಸ್ಕೌಂಟು. ಈ ಬೈಕಿಗೆ ಅಂತಲೇ ಅಲ್ಲ, ನೀವು ಸೂಪರ್ ಬೈಕ್ ತೊಗೊಳ್ಳಿ, ಬೂಜಾನೇ ತೊಗೊಳ್ಳಿ, ಯಾವುದೇ ತೊಗೊಳ್ಳಿ, ನಮ್ಮ ಕೋಡ್ ಹೇಳಿದ್ರೆ ನಿಮಗೆ ಡಿಸ್ಕೌಂಟ್ ಕೊಡ್ತಾರೆ. ಇನ್ಸ್ಟಾಗ್ರಾಮ್ದು ಅವರು ಇನ್ಸ್ಟಾಗ್ರಾಮ್ ಪೇಜ್ ಏನೋ ಇದೆಯಂತೆ, ಅದ್ರಲ್ಲಿ ಹೋಗಿ ಅವ್ರಿಗೆ ಒಂದು ಫಾಲೋ ಹಾಕ್ಬಿಟ್ಟು DM ಹಾಕಿ ಈ ಥರ ಸಬ್ಸ್ಕ್ರೈಬರ್ ಇವ್ರದ್ದು ಗಾಡಿ ಬೇಕಾಗಿತ್ತು ಅಂತ, ನಿಮಗೆ 10% ಡಿಸ್ಕೌಂಟ್ ಸಿಗುತ್ತಪ್ಪ. ಈ ಗಾಡಿ ಓಡ್ಸೋಕ್ಕಿಂತ ಮುಂಚೆ ನನ್ನ ಹತ್ರ ನಮ್ಮ ಮನೇಲಿ ನೋಡಿದ್ದೀನಿ ಅನ್ಕೋತೀನಿ, ಬುಲೆಟ್ ಇತ್ತು. ಲೈಕ್ ಗಾಡಿ ಸ್ಟಾರ್ಟ್ ಮಾಡಬೇಕಾದ್ರೆ ನಿನ್ನೆ ಗಾಡಿ ಕಂಪ್ಲೀಟಾಗಿ ರೆಡಿ ಆಗಿದೆ ಬುಲೆಟು. ಸೊ ಒಂದು ಖುಷಿ ಸಮಾಚಾರ, ದಸರಾಗೆ ರೆಡಿ ಆಗಿದೆ. ನೆಕ್ಸ್ಟು ಮೈಸೂರಿಗೆ ಹೋಗೋಣ, ಮೈಸೂರು ದಸರಾನ ನಮ್ಮ ಬುಲೆಟಲ್ಲಿ ತೋರ್ಸೋಣ. ಇನ್ನೊಂದ್ಸಲಿ ಬುಲೆಟ್ ರೆಡಿ ಆಗಿದೆ ಅಂದಮೇಲೆ ಫುಲ್ಲು ಗರ್ಜನೆ ಶುರು ಮಾಡೋಣ. ಸೊ ಇವತ್ತು ಬಂದು ಶುಕ್ರವಾರ, ಸೊ ನಾಳೆ ಶನಿವಾರ. ಅಂದರೆ ಇವತ್ತು ನಾವು ದಸರಾ ಕ್ಯಾಲ್ಕುಲೇಷನ್ ಮಾಡ್ಕೋತೀವಿ ಅಂದರೆ ದಸರಾದ 2ನೇ ದಿನ ಅಂತಲೇ ಹೇಳ್ಬೋದು ಇವತ್ತು. ಸೊ ನಾವು 3rd day ಅಂದರೆ ಸ್ಯಾಟರ್ಡೇ ಮೈಸೂರಿಗೆ ಹೋಗ್ತಾ ಇದ್ದೀನಿ. ಲೈಕ್ ನಾಳೆ ಬುಲೆಟ್ ರೆಡಿ ಆಗಿದೆಯಲ್ಲ, ಬೆಟ್ಟಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡ್ಸೋಣ ಅಂತ ನೋಡುವ. ಈ ವಿಡಿಯೋ ನನ್ನ ಪ್ರಕಾರ ಸ್ಯಾಟರ್ಡೇನೇ ಬರುತ್ತೆ, ಲೈಕ್ ಅಂದರೆ ನಾಳೆ ಬಂದುಬಿಡುತ್ತೆ. ಇವತ್ತು ಹೋಗಿ ಎಡಿಟ್ ಮಾಡಿ ಹಾಕೋಣ ಅಂತ. ಜೈ ಆಂಜನೇಯ. ನಮ್ಮ ದೇವರು ಎಲ್ಲಿ ಸಿಕ್ಕಿದ್ರು ಕೈ ಮುಕ್ಕೋಬೇಕಂತೆ. ಈ ಥರ ಅಡ್ವೆಂಚರ್ ಗಾಡಿಗಳನ್ನ ತೊಗೊಂಡ್ರೆ ಮಜಾ ಏನು ಅಂತ ಎಲ್ಲಾದರೂ ನಿಲ್ಲಿಸ್ದಾಗ ತೋರಿಸ್ತೀನಿ. ಲೈಕ್ ಈಗ ನಾಸ್ಟಿಕ್ ಎಲ್ಲಾದರೂ ನಿಲ್ಲಿಸ್ಬೇಕು. ಸೊ ಅಂಥ ಟೈಮಲ್ಲಿ ತೋರಿಸ್ತೀನಿ ನೋಡಿರಿ. ಅಕ್ಕಪಕ್ಕ ಜನ ಎಲ್ಲ ಯಾವ ಗಾಡಿ ಗುರು ಅಂತ ನೋಡ್ತಾರೆ. ಗಾಡೀಲಿ ಒಂದು ಸ್ವಲ್ಪ ಡಿಸ್ಅಡ್ವಾಂಟೇಜ್ಗಳಿದೆ ಏನು ಅಂತ ನಾನು ನೆಕ್ಸ್ಟ್ ಲಾಸ್ಟಲ್ಲಿ ಹೇಳ್ತೀನಿ. ಲೈಕ್ ಬರಬೇಕಾದ್ರೆ ನಿಮಗೆ ಈ ಗಾಡೀಲಿ ಏನೇನು ಡಿಸ್ಅಡ್ವಾಂಟೇಜಸ್ ಇದೆ ಅಂತ ಲೈಕ್ ಅವಾಗಿಂದ ನೋಟ್ ಮಾಡ್ಕೋತಾ ಇದ್ದೀನಿ ತಲೆಯಲ್ಲಿ. ಅಯ್ಯೋ ಇಲ್ಲೇ ನಾಸ್ಟಿಕ್ ಚೆನ್ನಾಗೈತೆ ಜಾಗ.
ಏನೇನಿದೆ? ಮಸಾಲೆ ಪ್ಲೇಟು, ಬೆಣ್ಣೆ ಸಟ್ಟು, ಇಡ್ಲಿ, ಪೂರಿ, ರೈಸ್. ನಾಷ್ಟ ಮಾಡಬೇಕಾದ್ರೆ ಒಳ್ಳೆ ಮಜಾ. ಇಲ್ಲೇ ಬೈಕ್ ನಿಲ್ಲಿಸ್ಬಿಟ್ಟು ಇಲ್ಲೇ ಕೂತಿದ್ದೆ. ಎಲ್ಲ ಹಿಂಗೆ ನೋಡ್ತಾರೆ, ಯಾವುದಿದು ಆಫ್ರಿಕನ್ ಟ್ವಿನ್ ಅಂದ್ಕೊಬಿಟ್ಟವನೆ. ಯಾವನೋ ಒಬ್ಬ ಮಾತಾಡ್ತಾವನೆ ಅಂದರೆ ಎದುರುಗಡೆ ಯಾವನೋ ಕೂತಿದ್ದ, ಲೈಕ್ ಅವನು ಮಾತಾಡ್ತಾನೆ, ಕುಳು ಆಫ್ರಿಕನ್ ಟ್ವಿನ್ ಗುರು ಇದು ಅಂತ. ಆಮೇಲೆ ಮುಂದೆ ನೋಡ್ಬಿಟ್ಟು ಹೊಂಡ ಅಂದ್ಕೊಂಡು ನಕ್ಕೊಂಡು ಹೋಯ್ತವನ್ನೆ. ಮಗನ ದೋಸೆ ತಿಂದು ತುಂಬ ದಿನ ಆಗೋಯ್ತು ಅಂತ ದೋಸೆ ತೊಗೊಂಡೋಗೋದು ಫುಲ್ ಡಿಸಪಾಯಿಂಟ್ಮೆಂಟು. ಅದಕ್ಕೆ ಏನು ಮಾಡಿದೆ, ಹೋಗಿ ಯಾವನ್ನು ತೊಗೋತಾನೆ ಅಂದ್ಬಿಟ್ಟು ಏನು ಎಕ್ಸ್ಟ್ರಾ ಏನು ತೊಗೊಳ್ಳಿಲ್ಲ. ಪೂರಿ ಸಾಗು ಅದೆಲ್ಲ ಪ್ಲ್ಯಾನ್ ಇತ್ತು, ಯಾಕಬೇಕು ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ನನಗೇನು ಮೇಯ್ನಾಗಿ ಯಾವುದೇ ತೊಗೊಳ್ಳಿ, ಇಡ್ಲಿ ತೊಗೊಳ್ಳಿ, ಪೂರಿ ತೊಗೊಳ್ಳಿ, ಚಟ್ನಿ ಚೆನ್ನಾಗಿರಬೇಕು. ಚಟ್ನಿ ಚೆನ್ನಾಗಿಲ್ಲ ಅಂದರೆ ತಲೆ ಕೆಟ್ಟೋಯ್ತವೆ. ಇನ್ನೂ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ನಿಮ್ಗಿನ್ನೂ ಗೊತ್ತಾಗಿಲ್ಲ ಅನ್ಕೋತೀನಿ, ಲೈಕ್ ನಾನು ಹೇಳೇ ಇಲ್ಲ. ಸೊ ಈಗ ಹೋಗ್ತಿರೋದು ದೇವರಾಯನ ದುರ್ಗ ಡಿ ಡಿ ಹಿಲ್ಸ್ಗೆ. ಸೊ ಡಿ ಡಿ ಹಿಲ್ಸ್ಗೆ ಹೋಗಿ ಏನಕ್ಕೆ ಡಿ ಡಿ ಹಿಲ್ಸ್ಗೆ ಹೋಗ್ತಾಯಿದ್ದೀನಿ ಅಂದರೆ, ಸದ್ಯಕ್ಕೆ ಈ ಗಾಡಿಯಲ್ಲಿ ಕಾರ್ನರಿಂಗ್ ಎಲ್ಲ ಹೆಂಗೆ ಮಾಡ್ಬೋದು, ಗಾಡಿ ಸೆಕ್ಷನ್ ಕರ್ವಲ್ಲೆಲ್ಲ ಹಿಂಗೆ ಓಡಿಸ್ಬೋದು ಅಂತ ನೋಡಬೇಕು ಅಂದರೆ ಡಿ ಡಿ ಹಿಲ್ಸ್ಗೆ ಹೋಗ್ಬೇಕು ಗುರು. ಮಗನದು ಆ ಕರ್ವ್ಗಳಿದೆಯಲ್ಲ ಆಹಾ ಅನ್ಬೋದು, ಅದಕ್ಕೆ ಡಿ ಡಿ ಹಿಲ್ಸ್ಗೆ ಹೋಗ್ತಾಯಿದ್ದೀನಿ. ಮಗನ ಫುಲ್ಲು ಸಾಯಿ 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 ಅಂತ ಮಲಗಿಸ ಹಾಕ್ಬಿಡೋಣ ಅಂತ. ಇದು 69ನಲ್ಲಿ ಓಡಿಸೋದು ಸ್ವಲ್ಪ ಕಷ್ಟ ಇದೆ. ನೀಟಾಗಿ ರೋಡ್ನ ನೇಚರ್ನ ಎಂಜಾಯ್ ಮಾಡ್ಕೊಂಡು ಬನ್ನಿ. ಒಂದು ಒಳ್ಳೆ ಮ್ಯೂಸಿಕ್ ಹಾಕ್ತೀನಿ. ಅಲೆಕ್ಸಾ ಒಂದೊಳ್ಳೆ ಮ್ಯೂಸಿಕ್ ಹಾಕಮ್ಮ. ವೆದರ್ ಸಾಥ್ ಕೊಟ್ಟರೆ ಈ ಥರ ಕೊಡಬೇಕು ಗುರು. ಆಹಾ ಓಹೋ ಆಹಾ ಥರ ಇದೆ. ಒಳಗಡೆ ಗಾಳಿ ಹೊಡಿತಾ ಇದೆ, ಜಾಕೆಟ್ ಒಳಗಡೆ ತಂಡಿಗೆ ಅನ್ನಿಸ್ತಾ ಇದೆ. ಲೈನರ್ಸ್ ಹಾಕಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರೋದು ನೋಡಿ. ಲೈನರ್ಸ್ ಹಾಕಿಲ್ಲ ಅಂದ್ಬಿಟ್ಟು ಎಲ್ಲ ಕಡೆ ಟೈಟ್ ಮಾಡ್ಬಿಟ್ಟಿದ್ದೀನಿ ನಾನೇ, ಗಾಳಿ ಆಡ್ಬೋದು ಅಂತ. ಹೆವಿ ಚಳಿ ಹೊಡಿತಾ ಇದೆ. ಟೈಮ್ ಬಂದು 9 ಗಂಟೆ ಆಗೋಗಿದೆ, ಬಟ್ 9 ಗಂಟೆಗೂ ವೆದರು ಈ ಥರ ಇರೋದು ಆಹಾ ಅನ್ಬೋದು. ಎದುರುಗಡೆ ನೋಡ್ರಪ್ಪ ಅಲ್ಲಿ ಬೆಟ್ಟ, ಆಹಾ ಏನು ಸಾಗೋದಾಗೈತೆ ಗುರು. ಯಾರಿಗೆ ಬಿಟ್ಬಿಟ್ಟು ಆಮೇಲೆ ಹೋಗೋಣ. ತುಂಬಾ ಸಾಕತ್ತಾಗಿರೋ ರೋಡು, ಒಳ್ಳೆ ಕಾರ್ನರಿಂಗ್ಸು. ಸೈ ಸೈ ಅಂತ ಮಲಗಿಸ್ಕೊಂಡು ಹೋಗೋದಕ್ಕಂತ ಡಿ ಡಿ ಹಿಲ್ಸಲ್ಲಿ ಆಹಾ ಆಹಾ ಅನ್ಬೋದು. ಈ ಬೈಕ್ದು ಪರ್ಫಾರ್ಮೆನ್ಸು, ಆಮೇಲೆ ತೊಗೋಬೋದಾ ತೊಗೋಬೋದಾ, ಆಫ್ ರೋಡಿಗೆ ಚೆನ್ನಾಗಿದೆಯಾ, ಆಮೇಲೆ ಹೆಂಗಿದೆ, ಅಡ್ವಾಂಟೇಜಸ್ ಏನೇನಿದೆ, ಡಿಸ್ಅಡ್ವಾಂಟೇಜಸ್ ಏನೇನಿದೆ, ಇದೆಲ್ಲನೂ ಬರಬೇಕಾದ್ರೆ ಹೇಳ್ತೀನಿ. ಲೈಕ್ ಡೀಟೇಲ್ಸ್ ಮುಗಿಸ್ಕೊಂಡು ಬರ್ತೀನಲ್ಲ, ಇನ್ನೊಂದು ವೀಡಿಯೋ ಬರುತ್ತೆ ಲೈಕ್ ಪಾರ್ಟ್ 2 ಇಲ್ಲ ಪಾರ್ಟ್ 3 ಯಾವುದಾದ್ರು, ಆ ವೀಡಿಯೋಗಳಲ್ಲಿ ಹೇಳ್ತೀನಿ ಲೈಕ್ ಹೆಂಗಿದೆ ಅಂತ. ಗೊತ್ತಾಯ್ತಾ? ಸದ್ಯಕ್ಕೆ ಮಾತ್ರ ನಾನು ಓಡಿಸ್ತಿರೋದಕ್ಕೆ ಗಾಡಿ ಮಾತ್ರ ಸೂಪರಾಗಿದೆ. ಏನು ಗುರು ಇದು ಸಾಕಾದಾಗೈತೆ. ರೋಡು ನೋಡ್ರಿ ಏನು ಸೂಪರಾಗಿದೆ, ಅಕ್ಕಪಕ್ಕ ಎಲ್ಲ ಫುಲ್ಲು ಗ್ರೀನರಿ. ಮಗಂದು ಇಂಥ ಜಾಗದಲ್ಲಿ ಈ ಥರ ಒಂದು ಅಡ್ವೆಂಚರ್ನ ಹಾಕ್ಕೊಂಡು ಅಂತ ಹಾಡ್ಕೊಂಡು ಹೋಗ್ತಾ ಇದ್ವಿ. ಏನು ಸಕ್ಕತ್ತಾಗಿರುತ್ತೆ, ನನ್ನ ಸಿಂಗಿಂಗ್ ಚೆನ್ನಾಗಿಲ್ಲ ಬಟ್ ರೋಡ್ ಅಷ್ಟೇ ಸಕ್ಕತ್ತಾಗಿದೆ. ಸೊ ನೀವು ಈ ಗಾಡಿನ ಹಿಂಗೆ ಓಡಿಸಿ ನೋಡಬೇಕು, ಒಂದು ಲಾಂಗ್ ಡ್ರೈವ್ಗೆಲ್ಲ ಹೋಗಬೇಕು ಅಂತ ಏನಾದರೂ ಇತ್ತು ಅಂದರೆ ನಮ್ಮ ಟ್ವಿಸ್ಟ್ ಟ್ರಾಟಲ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಅವ್ರ ಹತ್ರ ಬೈಕ್ ಸಿಗ್ತವೆ, ಈಸ್ಕೊಳ್ಳಿ, ಓಡಿಸ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ. ಏನು ವ್ಯೂ ಗುರು, ಸಕ್ಕತ್ತಾಗೈತೆ, ಹೋಗು. ಜಾಯ್ನ್ ಆಗಿದ್ದೀವಿ ಲೈಕ್ ಡಿ ಡಿ ಹಿಲ್ಸ್ ಹೈವೇ ಇದು, ಲೈಕ್ ಇಲ್ಲಿಂದ ಹೋಗಿ ಒಂದು ಲೆಫ್ಟ್ ತೊಗೊಂಡ್ರೆ ಡಿ ಡಿ ಹಿಲ್ಸ್ಗೆ ಜಾಯ್ನ್ ಆಗ್ತೀವಿ. ಏನು ಸಾಗೋದಾಗಿದೆ. ಸೊ ವೀಡಿಯೋ ನೋಡ್ತಾ ಇದ್ದೀರಾ ಅನ್ಕೋತೀನಿ, ಇಷ್ಟ ಆಗಿದ್ರೆ ಹಂಗೆ ಒಂದು ಲೈಕ್ ಹಾಕಿ, ತುಂಬಾ ಇಷ್ಟ ಆಗೋದ್ರೆ ಒಂದು ಶೇರ್ ಮಾಡಿ, ಏನಾದರೂ ಇದ್ದರೆ ಹಂಗೆ ಕಮೆಂಟ್ ಹಾಕಿ, ಆದಷ್ಟು ಸಪೋರ್ಟ್ ಮಾಡಿ ಕನ್ನಡ ಕ್ರಿಯೇಟರ್ಸ್ಗೆ. ನಮಗೊಂಚೂ ಸಪೋರ್ಟ್ ಮಾಡಿ, ಹಂಗೇ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಮಾಡ್ಬೋದು, ಹಿಂಗೇ ಸಪೋರ್ಟ್ ಸಿಕ್ಕಿದ್ರೆ. ಸದ್ಯಕ್ಕೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಅಂದರೆ ವೀಡಿಯೋಗಳಿಗೆ. ಟ್ರಾವೆಲ್ ವೀಡಿಯೋಸ್ಗೊಂದು ಸ್ವಲ್ಪ ಕಮ್ಮಿ, ಬಟ್ ಬೇರೆ ವೀಡಿಯೋಸ್ಗೆಲ್ಲ ಸಕಾಲಾಗಿ ಸಿಗ್ತಾ ಇದೆ. ಟ್ರಾವೆಲ್ ವೀಡಿಯೋಸ್ಗೊಂದು ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವೀಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕನ್ನಡ ಕ್ರಿಯೇಟರ್ಸ್ಗೆಲ್ಲ ಸಪೋರ್ಟ್ ಮಾಡಿ. ಇನ್ನೊಂದು ವೀಡಿಯೋಲಿ ಮತ್ತೆ ಸಿಗೋಣ, ಫುಲ್ ಡಿ ಡಿ ಹಿಲ್ಸ್ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಕಾಯ್ತಾ ಇದೆ, ಸಾಕು ಸಾಕಾದಾಗಿಲ್ಲ, ವೀಡಿಯೋ ಬರುತ್ತೆ ನೋಡಿ, ಮಜಾ ಮಾಡಿ. ಬಾಯ್ ಬಾಯ್.